ಹಲವು ವರ್ಷದಿಂದ ಚರ್ಚೆಯಲ್ಲಿರುವ ಸುರತ್ಕಲ್ ವೃತ್ತದ ಮರುನಾಮಕರಣ ವಿಚಾರ ಈಗ ಮತ್ತೆ ಚರ್ಚೆಗೆ ಬಂದಿದೆ. ವೃತ್ತಕ್ಕೆ ವೀರ ಸಾವರ್ಕರ್ ಹೆಸರಿಡುವ ವಿಚಾರದ ಪ್ರಸ್ತಾವನೆ ಈಗಾಗಲೇ ಸರ್ಕಾರದ ಮುಂದಿದೆ. ಆದರೆ ನಿನ್ನೆ ರಾಷ್ಟ್ರಭಕ್ತ ನಾಗರಿಕ ವೇದಿಕೆ ಆಯೋಜಿಸಿದ್ದ ಕಾರ್ಗಿಲ್ ವಿಜಯ್ ದಿವಸ್ ಇದೇ ವೃತ್ತದಲ್ಲಿ ನಡೆಸಲಾಗಿದೆ. ಇಲ್ಲಿ ತಾತ್ಕಾಲಿಕವಾಗಿ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪುತ್ಥಳಿಯನ್ನು ನಿಲ್ಲಿಸಿ ಗೌರವ ಸಲ್ಲಿಸಲಾಗಿದೆ. ಕ್ಯಾಪ್ಟನ್ ಪ್ರಾಂಜಲ್ ನಮ್ಮವರೇ ಆಗಿದ್ದು ದೇಶಕ್ಕಾಗಿ ಹುತಾತ್ಮರಾದ ವೀರ ಯೋಧರಾಗಿದ್ದಾರೆ. ರಾಷ್ಟ್ರಪತಿಗಳಿಂದ ಮರಣೋತ್ತರ ಶೌರ್ಯ ಪ್ರಶಸ್ತಿಯನ್ನ ಪಡೆದಿರುವ ಕ್ಯಾಪ್ಟನ್ ಪ್ರಾಂಜಲ್ ಹೆಸರು ಈ ವೃತ್ತಕ್ಕೆ ಇಡಬೇಕು ಎಂದು ಒತ್ತಾಯಿಸಲಾಗಿದೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಈ ವಿಚಾರದಲ್ಲಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಸುರತ್ಕಲ್ ವೃತ್ತಕ್ಕೆ ದೇಶಭಕ್ತರ ಹೆಸರೇ ಇಡಬೇಕು ಎಂದು ಎಲ್ಲರ ಆಗ್ರಹವಾಗಿದ್ದು ನಮ್ಮದೇ ಊರಿನ ಅಪ್ರತಿಮ ದೇಶಭಕ್ತ ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಅವರ ಹೆಸರು ಇಡುವಂತೆ ಒತ್ತಾಯಿಸಿದ್ದಾರೆ. ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಯುವ ಸಮಾಜಕ್ಕೂ ಆದರ್ಶವಾಗಿದ್ದು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಕಾರ್ಗಿಲ್ ವಿಜಯ್ ದಿವಸದಂದು ಅವರ ತಾತ್ಕಾಲಿಕ ಪುತ್ಥಳಿಯನ್ನು ನಿಲ್ಲಿಸಲಾಗಿದೆ. ಇದು ಶಾಶ್ವತವಾಗಿ ಇಲ್ಲಿ ನಿರ್ಮಿಸುವ ನಿಟ್ಟಿನಲ್ಲಿ ಎಲ್ಲಾ ದೇಶ ಪ್ರೇಮಿಗಳು ಆಗ್ರಹಿಸಬೇಕಾಗಿದೆ ಎಂದು ಹೇಳಿದ್ದಾರೆ. ಸುರತ್ಕಲ್ ರಾಷ್ಟ್ರ ಭಕ್ತ ನಾಗರಿಕ ವೇದಿಕೆಯವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ 25 ವರ್ಷಗಳಿಂದ ಇವರು ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಸುರತ್ಕಲಲ್ಲಿ ಹಮ್ಮಿಕೊಂಡು ಬಂದಿದ್ದಾರೆ. ಇದರಿಂದ ನಮಗೆಲ್ಲರಿಗೂ ಒಂದು ಖುಷಿ ವಿಷಯ ಏನಂದರೆ, ಇವತ್ತು ಅವರು ಪ್ರಾಂಜಲ್, ಕ್ಯಾಪ್ಟನ್ ಪ್ರಾಂಜಲಿನ ಪ್ರತಿಮೆಯನ್ನು ಸರ್ಕಲಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಏನು ಇವತ್ತು ಸ್ಥಾಪನೆ ಮಾಡಿದ್ದಾರೆ ಅದು ಪರ್ಮನೆಂಟಾಗಿ ಆಗಬೇಕು, ಆ ಸರ್ಕಲಿಗೆ ಪ್ರಾಂಜಲಿನ ಹೆಸರು ಬರಬೇಕು. ಅದೇ ರೀತಿ ನಮ್ಮ ಈ ರೋಡ್ ಏನಿದೆ, ಸುರತ್ಕಲ್ MRPL ರೋಡ್, ಅದಕ್ಕೆ ಸಹ ಪ್ರಾಂಜಲಿನ ಹೆಸರು ಬರಬೇಕು ಅಂತ ಹೇಳಿ ನಮ್ಮೆಲ್ಲರೂ ಅದು ಆಶಯ ಆಗಿದೆ. ನಮ್ಮದು ಮಾತ್ರ ಅಲ್ಲ, ಜನಸಾಮಾನ್ಯರದು. ಯಾಕೆಂದರೆ ಪ್ರಾಂಜಲ್ ತನ್ನ ಜೀವನದ ಅತಿ ಹೆಚ್ಚಿನ ದಿನಗಳನ್ನು ಸುರತ್ಕಲಲ್ಲಿ ಕಳೆದಿರುವಂಥದ್ದು, ಅವರಿಗೆ ಒಂದು ಗೌರವ ಸಲ್ಲಿಸಿದಾಗೆ ಆಗ್ತದೆ. ಅವರವರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ನಮ್ಮದೇ ಸರ್ಕಾರ ಇದ್ದ ಕಾರಣ ನಮಗೆ ಪೂರ್ಣ ಭರವಸೆ ಇದೆ. ನಾವು ನಮ್ಮ ಲೀಡರ್ಸ್ಗಳ ಹತ್ರ ಮಾತಾಡಿ, ನಮ್ಮ ಸರ್ಕಾರದ ಹತ್ರ ಮಾತಾಡಿ ಅತಿ ಶೀಘ್ರವಾಗಿ, ಇನ್ನು ಮರು ವರ್ಷವೇ ಆದಷ್ಟು ಶೀಘ್ರವಾಗಿ ಅಲ್ಲಿ ಪರ್ಮನೆಂಟಾಗಿ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ಯೋಜನೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಂದ ಹಮ್ಮಿಕೊಳ್ಳಿದ್ದಾರೆ. ಅದೇ ರೀತಿ ಜನಸಾಮಾನ್ಯರದ್ದು ಸಹ ನಮಗೆ ಸಹಕಾರ ಇದೆ. ಸೊ ನೆಕ್ಸ್ಟ್ ಇಯರ್ ಹೋಪ್ಫುಲಿ ನಾವು ಪರ್ಮನೆಂಟ್ ಸ್ಟ್ಯಾಚ್ಯೂವನ್ನು ಇನಾಗ್ರೇಟ್ ಮಾಡುವ ಒಂದು ಭಾಗ್ಯ ಸಿಕ್ಕಲಿ ಅಂತ.